ನಮಸ್ಕಾರ ವೀಕ್ಷಕರೇ, ಕೆ ಎಸ್ ಸಿ ಟಿ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ. ಬಟ್ ಅದರಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನೌನ್ಸ್ ಆಗಿಲ್ಲ, ವಿಥೆಲ್ಡ್ ಆಗಿದೆ. ಯಾಕೆಂದರೆ ಸೆಕೆಂಡ್ ಪಿ ಯು ಸಿ ಎಸ್ಪೆಷಲಿ ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಸ್ಗೆ ಮಾರ್ಕ್ಸ್ ಎಂಟ್ರಿ ಆಗಿಲ್ಲ. ಅಂದರೆ ನೀವು ಸಪೋಸ್ ವಿದ್ಯಾರ್ಥಿಗಳು ಅಪ್ಡೇಟ್ ಮಾಡಿದ್ದೀರಾ, ಮಾರ್ಕ್ಸನ್ನು ಅಪ್ಲೋಡ್ ಮಾಡಿದ್ದೀರಾ, ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೋದಕ್ಕಿಂತ ಮುಂಚೆ ಫೇಲ್ ಆಗಿತ್ತಲ್ಲ, ಅದೇ ಮಾರ್ಕ್ಸನ್ನು ತೋರಿಸ್ತಾ ಇತ್ತು. ಹಾಗಾಗಿ ನಿಮಗೆ ರ್ಯಾಂಕಿಂಗ್ಗಳನ್ನ ಕೊಟ್ಟಿರಲಿಲ್ಲ. ಸೊ ಅದಕ್ಕೋಸ್ಕರ ಕೆ ಎ ಈಗ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದೆ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಷನ್, ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳಿ. ಯಾರ್ಯಾರಿಗೆ ರಿಸಲ್ಟ್ ಬಂದಿಲ್ವೋ, ಐದರ್ ಫ್ರೆಶ್ ಆರ್ ರಿಪೀಟರ್ಸ್, ಯಾವ ವಿದ್ಯಾರ್ಥಿಗಳಿಗೆ ಕೆ ಸಿ ಟಿ ರಿಸಲ್ಟ್ ಅನೌನ್ಸ್ ಆಗಿಲ್ಲ ಅಂತಹ ವಿದ್ಯಾರ್ಥಿಗಳು ನೀವು ಮಾಡಬೇಕಾಗಿರೋದು ಇಷ್ಟೇ. ಮತ್ತೆ ಮತ್ತೆ ಮೈ ಮರಿಬೇಡಿ, ಕೇರ್ಫುಲ್ಲಾಗಿ ತಿಳ್ಕೊಳ್ಳಿ. ನೀವು ಯಾವ ವಿದ್ಯಾರ್ಥಿಗಳಿಗೆ ಕೆ ಸಿ ಇ ಟಿ ರಿಸಲ್ಟ್ ಅನೌನ್ಸ್ ಆಗಿಲ್ಲ ಅಥವಾ ರ್ಯಾಂಕ್ ಬಂದಿಲ್ಲ, ಕೋರ್ಸ್ಗಳಿಗೆ ರ್ಯಾಂಕ್ ಬಂದಿಲ್ಲ ಅಂಥ ವಿದ್ಯಾರ್ಥಿಗಳು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ನಿಮ್ಮ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸನ್ನು ಎಂಟ್ರಿ ಮಾಡಲೇಬೇಕು, ಕಂಪಲ್ಸರಿ. ಮತ್ತೆ ಇದೆ ಲಾಸ್ಟ್ ಡೇಟು, ಯಾಕೆಂದರೆ ಮತ್ತೆ ಈಗ ರಿಸಲ್ಟ್ನ ಕೊಡಬೇಕು ಕೆ ಎ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಇಷ್ಟೇ. ಏನು ಈಗ ಲಿಂಕ್ ಅವೈಲಬಲ್ ಇದೆ, ಕೆ ಎ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ವಿಸಿಟ್ ಮಾಡಿ ಲಿಂಕನ್ನು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಥವಾ ಕಾಮೆಂಟ್ ಸೆಕ್ಷನ್ನಲ್ಲಿ ಪಿನ್ ಮಾಡಿರ್ತೀನಿ. ನೀವು ಡೈರೆಕ್ಟಾಗಿ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಸೆಕೆಂಡ್ ಪಿ ಯು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ಆಲ್ ಸಬ್ಜೆಕ್ಟ್ಸ್ ಇನ್ಕ್ಲೂಡಿಂಗ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಆಲ್ಸೋ, ಪ್ರತಿಯೊಂದು ಸಬ್ಜೆಕ್ಟ್ನೂ ಎಂಟ್ರಿ ಮಾಡಬೇಕು, ಲ್ಯಾಂಗ್ವೇಜಸ್ ಎಂಟ್ರಿ ಮಾಡಬೇಕು, ಕನ್ನಡ ಇಂಗ್ಲೀಷ್ ಎಂಟ್ರಿ ಮಾಡಬೇಕು, ಆ್ಯಂಡ್ ಆಲ್ಸೋ ಟೋಟಲ್ ಮಾರ್ಕ್ಸ್ ಆಫ್ ಯುವರ್ ಸೆಕೆಂಡ್ ಪಿ ಯು ಸಿ ಎಂಟ್ರಿ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಅದಕ್ಕೆ ಲಾಸ್ಟ್ ಡೇಟು 17/6/2023 5 ಗಂಟೆವರೆಗೂ ಇದೆ. ಇವತ್ತು 15th, ನಾಳೆ 16th, 17th, ಇನ್ನೂ 2 ಡೇಸ್ ಇದೆ. ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಗಾಬರಿ ಆಗಬೇಡಿ. ಈ ವಿಡಿಯೋನ ಬೇರೆ ಮಕ್ಕಳಿಗೂ ಶೇರ್ ಮಾಡಿ. ನಮಗೆ ಗೊತ್ತಿರಲಿಲ್ಲ, ನಾವು ಎಂಟ್ರಿ ಮಾಡಲಿಲ್ಲ, ರಿಸಲ್ಟ್ ಬಂದಿಲ್ಲ ಅಂತ ಈ ಕೆಲವರು ಹೇಳ್ತಾ ಇದ್ದೀರಾ. ಅದೇ ಥರ ನಾವು ಮುಂಚೆನೂ ವಿಡಿಯೋಗಳು ಮಾಡಿದ್ದು, ಅಬ್ಸರ್ವ್ ಮಾಡಿರಲಿಲ್ಲ. ಸೊ ಬಟ್ ಈಗ ಕೆ ಎ ಒಂದು ಅವಕಾಶ ಕೊಟ್ಟಿದೆ, ಕೊಟ್ಟೇ ಕೊಡ್ತಾರೆ, ನೋ ಪ್ರಾಬ್ಲಮ್. ಈಗ ಕೊಟ್ಟರೋ ಅವಕಾಶನ ಯೂಸ್ ಮಾಡಿಕೊಳ್ಳಿ. ನೀವು ನಿಮ್ಮ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸನ್ನು ಎಂಟ್ರಿ ಮಾಡಿ. ನೀವು ಸೆಕೆಂಡ್ ಪಿ ಯುನಲ್ಲಿ ಬರೆದಿರೋ ಎಲ್ಲ ಸಬ್ಜೆಕ್ಟ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು, ಇನ್ಕ್ಲೂಡಿಂಗ್ ಇಂಗ್ಲೀಷ್ ಆ್ಯಂಡ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಟೋಟಲ್ ಮಾರ್ಕ್ಸನ್ನು ಸಹ ಎಂಟ್ರಿ ಮಾಡಬೇಕು. ಓಕೆ, ಎಂಟ್ರಿ ಮಾಡಿ ಅಪ್ಲೋಡ್ ಕೊಡಬೇಕಾಗುತ್ತೆ ನೀವು. ಆಗ ನಿಮ್ಮ ಕೆ ಸಿ ಇ ಟಿ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಓಕೆ, 17th ಲಾಸ್ಟ್ ಡೇಟ್ ಇದೆ ಅಂದಮೇಲೆ ನಿಮಗೊಂದು 18th ಅನೌನ್ಸ್ ಆಗೋ ಚಾನ್ಸ್ ಇಲ್ಲ, 19th ಮಂಡೇ ಅನೌನ್ಸ್ ಆಗೋ ಚಾನ್ಸಸ್ ಇದೆ. ಓಕೆ, ಮರಿಬೇಡಿ. ಓಕೆ, ಈ ವಿಡಿಯೋನ ಬೇರೆ ಮಕ್ಕಳಿಗೂ ಹೆಲ್ಪ್ ಆಗಲಿ ಅದಕ್ಕೋಸ್ಕರ ಶೇರ್ ಮಾಡಿ. ರೈಟ್, ಟೇಕ್ ಕೇರ್, ಬಾಯ್.